ترجمة
ಸ್ವಾಗತ. ನಾಯಕಾಯ ಗಣದಯ ಗುಣಾಧೀಶಾಯ ಗುಣ ಪ್ರವಿಶ್ವಾಯ ಧೀಮಹಿ. ಶರತ್ ಎಂಎಸ್ ನಿಮ್ಮ ಹಾಗೆ ಆಗಿ ದಿನಾಂಕ 19/4/2000 ರಲ್ಲಿ ಜನಿಸಿದಂತಹ ಶರತ್ ಪ್ರಾಥಮಿಕ ಶಿಕ್ಷಣವನ್ನ 1-4 ತರಗತಿಗೆ ಅಲ್ಲೇ ಮಾತನಹಳ್ಳಿಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ನಂತರ 5-10 ತರಗತಿಯಲ್ಲಿ ಒಂದು ಅವರಿಗೆ ಬ್ಲೈಂಡ್ನೆಸ್ ಬಂದಿದ್ದರಿಂದ ಆ ದೃಷ್ಟಿದೋಷದಿಂದಾಗಿ ಆಶಾ ಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಚಿಕ್ಕಮಗಳೂರು ಅಲ್ಲಿ 5-10 ತರಗತಿಯವರಿಗೆ ವ್ಯಾಸಂಗ ಮಾಡಿರ್ತಾರೆ. ಪ್ರತಿಭಾನ್ವಿತ ಕ್ರೀಡಾಪಟು, ಅಂತಹ ಕ್ರೀಡಾಪಟುವಿನ ಸಾಧನೆಗಳನ್ನ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. 2016 ಅಂದರ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 400 ಮೀಟರ್ 1500 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, 2018 ಹರಿಯಾಣದಲ್ಲಿ ನಡೆದ 18ನೇ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ 800 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ, 1500 ಮೀಟರ್ ಓಟದಲ್ಲಿ ಚಿನ್ನದ ಪದಕ, 2018 ಜರ್ಮನಿಯ ಬರ್ಲಿನ್ ನಲ್ಲಿ ನಡೆದ ವಿಶ್ವ ಪ್ಯಾರಾ ಗ್ರ್ಯಾಂಡ್ ಪ್ರಿಕ್ಸ್ ನಲ್ಲಿ 1500 ಮೀಟರ್ ಓಟದಲ್ಲಿ ರಜತ ಪದಕ ಸಿಲ್ವರ್ ಮೆಡಲ್, 2018 ಇಂಡೋನೇಷ್ಯಾದ ಜಕಾರ್ತದಲ್ಲಿ ನಡೆದ ಮೂರನೇ ಏಷ್ಯನ್ ಪ್ಯಾರಾ ಗೇಮ್ಸ್ ನಲ್ಲಿ 1500 ಮೀಟರ್ ಓಟದಲ್ಲಿ 6ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡರು. 2018 ದೆಹಲಿಯಲ್ಲಿ ನಡೆದ 21ನೇ ರಾಷ್ಟ್ರೀಯ ಅಂಧರ ಕ್ರೀಡಾಕೂಟದಲ್ಲಿ 1500 ಮೀಟರ್ ಓಟದಲ್ಲಿ ಬಂಗಾರದ ಪದಕ ಹಾಗೂ 5000 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನು ಪಡೆದಂತಹ ಪ್ರತಿಭಾನ್ವಿತ ವ್ಯಕ್ತಿ. 2019 ಜೂನಿಯರ್ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ 1500 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ 19ನೇ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ 1500 ಮೀಟರ್ ಹಾಗೂ 5000 ಮೀಟರ್ ಓಟದಲ್ಲಿ ಬಂಗಾರದ ಪದಕ. 2022 ದುಬೈನಲ್ಲಿ ನಡೆದ ಫಾಜಾ ವರ್ಲ್ಡ್ ಗ್ರ್ಯಾಂಡ್ ಪ್ರಿಕ್ಸ್ ನಲ್ಲಿ ಭಾಗವಹಿಸಿದಂತಹ ಒಬ್ಬ ಪ್ರತಿಭಾನ್ವಿತ ಆಟಗಾರ. 2023 ಶಾರ್ಜಾದಲ್ಲಿ ನಡೆದ ಗ್ರ್ಯಾಂಡ್ ಪ್ರಿಕ್ಸ್ ನಲ್ಲಿ 1500 ಹಾಗೂ 8000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ. 2023 ಪುಣೆಯಲ್ಲಿ ನಡೆದಂತಹ 21ನೇ ರಾಷ್ಟ್ರೀಯ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ 5000 ಮೀಟರ್ ಓಟದಲ್ಲಿ ಬಂಗಾರದ ಪದಕ. 2023 ಬೆಂಗಳೂರಿನಲ್ಲಿ ನಡೆದ 4ನೇ ರಾಷ್ಟ್ರೀಯ ಓಪನ್ ನ್ಯಾಷನಲ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ ನಲ್ಲಿ 1500 ಮೀಟರ್ ಓಟದಲ್ಲಿ ಚಿನ್ನದ ಪದಕ.
ಇತ್ತೀಚೆಗೆ 2023ರಲ್ಲಿ ಚೀನಾದ ಆಂಗ್ಝೂನಲ್ಲಿ ನಡೆದಂತಹ ನಾಲ್ಕನೇ ಏಷ್ಯನ್ ಪ್ಯಾರಾ ಗೇಮ್ಸ್ ನಲ್ಲಿ 1500 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದಂತಹ ವಿಶೇಷ ಚೇತನ ದಿವ್ಯಾಂಗ ವ್ಯಕ್ತಿ ಶರತ್. ಇದುವರೆಗೂ ಶರತ್ ಅವರ ಸಾಧನೆಗಳನ್ನು ಹೇಳಿದ್ದೀವಿ. ಈ ಒಂದು ಕಾರ್ಯಕ್ರಮ, ಈ ಸಮಾರಂಭ ನಿಮ್ಮಂತಹ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ, ಯುವ ಶಕ್ತಿಯಲ್ಲಿ ಸ್ಫೂರ್ತಿಯನ್ನ ನೀವೆಲ್ಲರೂ ಪಡೆಯಬೇಕು, ಪ್ರೇರಣೆಯನ್ನ ಪಡೆಯಬೇಕು. ಬಹಳಷ್ಟು ಪದಕಗಳನ್ನ ಪಡೆದಿದ್ದಾರೆ ಆತ. ಅಂಗವಿಕಲ ಆಗಿದ್ರು ಸಹ ತನ್ನ ವಿದ್ಯೆಯ ಜೊತೆಗೆ ಅಕ್ಷರ ಕಲಿಯೋದ್ರ ಜೊತೆಗೆ ಶಿಕ್ಷಣ ಪಡೆಯೋದ್ರ ಜೊತೆಗೆ ಇವತ್ತು ಕ್ರೀಡೆಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡು ಒಂದು ಅದ್ಭುತವಾದಂತ ಸಾಧನೆ ಮಾಡಿರ್ತಕ್ಕಂತ ವ್ಯಕ್ತಿ ಇವತ್ತು ಶರತ್ರು. ಇವ್ರ ತನ್ನ ಓಡ್ತಕ್ಕಂಥವ್ರು ಇದ್ದಾರೆ, ಅವರನ್ನ ಹಿಂದೆ ಹಾಕಿ ಒಪ್ಪನ್ ಪಾತ್ರ ಬಿಟ್ಟು ಅಂತ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮೊದಲೇ ಚಿನ್ನದ ಪದಕವನ್ನ ಪಡೀತಕ್ಕಂತ ಕೆಲಸವನ್ನ ಆ ದೇವರು ಆತನಿಗೆ ಕರುಣಿಸ್ತಿಂತ ನಾನು ಈ ಸಂದರ್ಭದಲ್ಲಿ ಬುದ್ಧಿ ವಿಕಾಸ ಹೋಗ್ತದೆ, ಬೆಳೀತೇನೆ, ಮತ್ತೆ ಆರೋಗ್ಯನೂ ವೃದ್ಧಿಸ್ತದೆ, ಆರೋಗ್ಯವಂತರಾಗಿರ್ತೀರಿ. ಇಲ್ಲೇ ಇದ್ರೆ ನನ್ನಂಗೆ ಹೊಟ್ಟೆ ಬೆಳೆಸ್ಕೊಂಡು ಕೂತ್ಕೊಂಡಾಗ್ತದೆ. ಮಾಡೋದ್ರ ಜೊತೆಗೆ ನಿಮ್ಮ ಪೋಷಕರಿಗೆ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ಶೈಕ್ಷಣಿಕವಾಗಿ ಒಳ್ಳೆ ಸಾಧನೆಯನ್ನ ಮಾಡಬೇಕು. ಅದೇ ರೀತಿ ಕ್ರೀಡೆಗೆ ಮತ್ತೆ ಸಂಸ್ಕೃತಿಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ತೊಡಗಿಸ್ಕೋಬೇಕು. ಯಾರ್ಯಾರಿಗೆ ಯಾವ ಇದರಲ್ಲಿ ಆಸಕ್ತಿ ಇದೆ ಅದನ್ನ ಆಯ್ಕೆ ಮಾಡಿಕೊಂಡು ನೀವು ಅದರಲ್ಲಿ ಭಾಗವಹಿಸಬೇಕು ಅಂತ ಮಾತನಾಡಿ ಮತ್ತೊಮ್ಮೆ ಶರತ್ಗೆ ಒಳ್ಳೇದಾಗಲಿ. ನಾನು ವಯಸ್ಸಿನಲ್ಲಿ ನಿನಗಿಂತ ಇದೀವ, ಅದರಿಂದ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡು. ಒಳ್ಳೆ ನಾನು ಸರ್ಕಾರದ ವತಿಯಿಂದ ಏನಾದರೂ ಸಹಕಾರ ಮಾಡ್ತಕ್ಕಂಥದ್ದಿದ್ರೆ ಖಂಡಿತ ಮಾಡಿಸ್ಕೊಡ್ತೇನೆ. ಮುಂದಿನ ತಿಂಗಳು ಅಥವಾ ಈ ತಿಂಗಳ ಕೊನೆಯಲ್ಲಿ ಮುಖ್ಯಮಂತ್ರಿಗಳನ್ನ ಕರೀತಾ ಇದೆ, ಆ ಸಂದರ್ಭದಲ್ಲಿ ಅಲ್ಲಿ ಕರೆಸಿ ನಿಮಗೂ ಗೌರವಿಸಿ ನಮ್ಮನ್ನ ನಾವು ಗೌರವಿಸ್ಕೋಬೇಕು. ಪ್ರಾಂಶುಪಾಲರಿಂದ ಶ್ರೀ ನಾಗರಾಜರವರಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬಾ ಜನ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ಕುಂತು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಇದ್ದೀರಿ, ನಿಮ್ಮ ಮೈ ಮನಸ್ಸುಗಳು ಕೂಡ ಪುಲಕಿತಗೊಳ್ಳಬೇಕು, ಪುಲಕಿತಗೊಳ್ಳಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಅಂಗಗಳನ್ನು ಚೆನ್ನಾಗಿ ಕೊಟ್ಟಿರ್ತಕ್ಕಂಥ ನಮ್ಮಲ್ಲೇ ಕೇಳರ್ಮೆ ಇದೆ. ಆದರೆ ದಿವ್ಯಾಂಗ ಆಗಿರ್ತಕ್ಕಂಥ ಶರತ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪ್ರೀ ಕ್ಲಾಸ್ ಸ್ಕೂಲ್ಗಳನ್ನು ಅದನ್ನು ಅಭ್ಯರ್ಥಗೊಳ್ಬೇಕು. ಧನ್ಯವಾದಗಳು.